हेलो स्टूडेंट्स, वेलकम बैक टू प्रिपेयर एडुटेक यूट्यूब मास्टर क्लासेस फॉर सेकेंड ईयर डिप्लोमा डायलिसिस स्टूडेंट्स। सेकेंड ईयर डिप्लोमा डायलिसिस स्टूडेंट्स के मास्टर क्लास कंडक्ट करता है फॉर एग्जाम प्रिपरेशन। एग्जाम प्रिपरेशन के यहाँ प्रश्न बरतावे अद्क आंसर्स यहाँ प्रिपेर व्हाट आर द आंसर्स टू बी रिटन अदाव डिस्कस फर्स्ट मास्टर क्लास अल्ली वी हैव डिस्कस्ड डिफरेंट क्वेश्चंस विच अपीयर्ड इन द एग्जामिनेशन इन द सेकंड मास्टर क्लास व्हाट वी हैव डन एन ಮಾಡಿದೀವಿ ಅಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡಿದೀವಿ ನೌ ವಿ ವಿಲ್ ಡಿಸ್ಕಸ್ ಅನದರ್ ಸೆಟ್ ಆಫ್ ಕ್ವೆಶ್ಚನ್ಸ್ ಕ್ವೆಶ್ಚನ್ ಯಾವ ತರ ಬರುತ್ತೆ ಮತ್ತೆ ಆನ್ಸರ್ ಯಾವ ತರ ಬರಿಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಸೋ ನೀವು ಯಾವುದೇ ವಿದ್ಯಾರ್ಥಿಗಳಾಗಲಿ ನಮ್ಮೊಂದು ವಿ ಹ್ಯಾವ್ ಮೇಡ್ ಎ ವಾಟ್ಸ್ಆ್ಯಪ್ ಗ್ರೂಪ್ ಫಾರ್ ಡಿಪ್ಲೊಮಾ ಡಯಾಲಿಸಿಸ್ ಸ್ಟೂಡೆಂಟ್ಸ್ ವಾಟ್ಸ್ಆ್ಯಪ್ ಗ್ರೂಪ್ ಜಾಯ್ನ್ ಆಗಿ ಮತ್ತೆ ಟೆಲಿಗ್ರಾಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಪ್ರಿಪೇರ್ ಎಡುಟೆಕ್ ನ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್ ಆಗ್ರಿ ಸೊ ಈ ತರ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಅಪ್ಡೇಟ್ಸ್ ರೆಗ್ಯುಲರ್ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇರ್ತೀವಿ ಆಮೇಲೆ ನೀವು ರೆಗ್ಯುಲರ್ ಅಪ್ಡೇಟ್ಸ್ ಜೊತೆಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಅದನ್ನು ಕೂಡ ನೀವು ಪೋಸ್ಟ್ ಮಾಡಬಹುದು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನ ನಾವು ಮಾಡ್ತಾ ಇರೋದು ಯಾಕೆ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಟೆಕ್ನಿಷಿಯನ್ಸ್ ವಾಟ್ ವಿ ಹ್ಯಾವ್ ಕೇವಲ ಎಕ್ಸಾಮ್ ಅಷ್ಟೇ ಅಲ್ಲ ಇವಾಗ ಎಕ್ಸಾಮಿಗೋಸ್ಕರ ನಾವು ಆನ್ಸರ್ ಕ್ವಶನ್ ಆನ್ಸರ್ಸ್ ಅನ್ನ ಮಾಡ್ತಾ ಇದ್ದೀವಿ ನೀವು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ರಿ ಪ್ರಿಪೇರ್ಡ್ ಆ್ಯಪ್ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಪ್ರಿಪೇರ್ಡ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ರಿ ಸೈನ್ ಅಪ್ ಆಗ್ರಿ ಸೈನ್ ಅಪ್ ಆಗಿ ಯು ಕ್ಯಾನ್ ವಾಚ್ ದ ವಿಡಿಯೋಸ್ ಅಟ್ ಯುವರ್ ಈಸ್ ಯಾವಾಗ ಹೆಂಗೆ ಬೇಕಾದ್ರೂ ಯಾವಾಗಲೇ ಬೇಕಾದ್ರೂ ನೀವು ವಿಡಿಯೋಸ್ ಅನ್ನ ನೀವು ವಾಚ್ ಮಾಡ್ಬೋದು ಸೊ ಇವು ನಿಮ್ಮ ನಾಲೆಜ್ ಬೇಸ್ ಅನ್ನ ನೀವು ಇನ್ಕ್ರೀಸ್ ಮಾಡ್ಕೋಬಹುದು ಸೊ ನಾವು ವೆಲ್ಕಮ್ ಅಗೇನ್ ಟು ದ ಮಾಸ್ಟರ್ ಕ್ಲಾಸ್ ಈಗ ನೆಕ್ಸ್ಟ್ ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ವಿ ಆರ್ ಡಿಸ್ಕಸಿಂಗ್ ದ ಕ್ವಶನ್ ಅಂಡ್ ಆನ್ಸರ್ಸ್ ಓಕೆ ವಿಚ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದ್ರೆ ಏನು ಡಿಫೈನ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಡಿಫೈನ್ ಆರ್ ಆರ್ ಟಿ ಮತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ಆರ್ ಆರ್ ಟಿ ಅಂದ್ರೆ ಎನಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ದಟ್ ರೀಪ್ಲೇಸಸ್ ದ ಫಂಕ್ಷನ್ಸ್ ಆಫ್ ಕಿಡ್ನಿ ಕಿಡ್ನಿ ಫಂಕ್ಷನ್ ಗಳನ್ನ ರಿಪ್ಲೇಸ್ ಮಾಡುವಂತ ಯಾವುದೇ ಟ್ರೀಟ್ಮೆಂಟ್ ಗೆ ನಾವು ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಓಕೆ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಇಸ್ ನಥಿಂಗ್ ಬಟ್ ಎನಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ರೀಪ್ಲೇಸಸ್ ದ ಫಂಕ್ಷನ್ ಆಫ್ ಕಿಡ್ನಿ ದ ಕರೆಂಟ್ಲಿ ಅವೈಲೇಬಲ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಆರ್ ನಂಬರ್ ಒನ್ ಹಿಮೋಡಯಾಲಿಸಿಸ್ ನಂಬರ್ ಟೂ ಹಿಮೋಫಿಲ್ಟ್ರೇಷನ್ ಆಲ್ಸೋ ಕಾಲ್ಡ್ ಹಿಮೋಡಯರ ಫಿಲ್ಟ್ರೇಷನ್ ನಂಬರ್ ತ್ರೀ ಪೆರಿಟೋನಿಯಲ್ ಡಯಾಲಿಸಿಸ್ ನಂಬರ್ ಫೋರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಯಾವುದೇ ಒಂದು ಪೇಷಂಟಿನ ಕಿಡ್ನಿಗಳು ಫೇಲ್ ಆದಾಗ ಅದರ ಕೆಲಸಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ನಾವು ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಸೊ ಅದರಲ್ಲಿ ನಮಗೆ ಅವೈಲೇಬಲ್ ಇರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಅಂದ್ರೆ ಯಾವ್ಯಾವು ನಂಬರ್ ಒನ್ ಹಿಮೋಡಯಾಲಿಸಿಸ್ ನಂಬರ್ ತ್ರೂ ಟೂ ಹಿಮೋಫಿಲ್ಟ್ರೇಷನ್ ಆರ್ ಹಿಮೋಡಯಾಫಿಲ್ಟ್ರೇಷನ್ ನಂಬರ್ ತ್ರೀ ಪೆರಿಟೋನಿಯಲ್ ಡಯಾಲಿಸಿಸ್ ನಂಬರ್ ಫೋರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಹಾವೆವರ್ ಓನ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕ್ಯಾನ್ ರೀಪ್ಲೇಸ್ ಆಲ್ ದ ಫಂಕ್ಷನ್ಸ್ ಆಫ್ ಎ ಕಿಡ್ನಿ ಓಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಪ್ರಿನ್ಸಿಪಲ್ಸ್ ಮೆನ್ಷನ್ ದ ಪ್ರಿನ್ಸಿಪಲ್ಸ್ ಆಫ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಪ್ರಶ್ನೆ ಬಂದಿದೆ ಅದಕ್ಕೆ ಈ ಕ್ವಶನ್ ಅನ್ನ ಇದನ್ನ ಆನ್ಸರ್ ಮಾಡ್ತಾ ಇದೀವಿ ಇದರಲ್ಲಿ ಓಕೆ ಐ ವಿಲ್ ಮೂವ್ ಅವೇ ಪೆರಿಟೋನಿಯಂ ಪೆರಿಟೋನಿಯಂ ಅಂದ್ರೇನು ನಮ್ಮ ದೇಹದ ಹೊರಗಡೆ ಹೊಟ್ಟೆ ಒಳಗಡೆ ಅಬ್ಡಾಮಿನ್ ಒಳಗಡೆ ಒಂದು ಲೇಯರ್ ಇರುತ್ತೆ ಅಬ್ಡಾಮಿನ್ ಒಳಗಡೆ ಒಂದು ಲೇಯರ್ ಇರುತ್ತೆ ಅದಕ್ಕೆ ನಾವು ಪೆರಿಟೋನಿಯಂ ಅಂತ ಹೇಳ್ತೀವಿ ಇಟ್ ಈಸ್ ಎ ಕವರಿಂಗ್ ಆಫ್ ದ ಇಂಟೆಸ್ಟೈನ್ಸ್ ಅಟ್ ಈಸ್ ಕಾಲ್ಡ್ ಪೆರಿಟೋನಿಯಂ ಇಟ್ ಈಸ್ ಮೇಡ್ ಅಪ್ ಆಫ್ ಅದರಲ್ಲಿ ಏನೇನ್ ಬರ್ತಾವ ಪೆರಿಟೋನಿಯಂ ಅಲ್ಲಂದ್ರೆ ಕ್ಯಾಪಿಲರಿ ಎಂಡೋಥೀಲಿಯಂ ಮ್ಯಾಟ್ರಿಕ್ಸ್ ಅಂಡ್ ಮಿಸೋಥೀಲಿಯಂ ದಿಸ್ ಆಕ್ಟ್ಸ್ ಆಸ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಓಕೆ ಪೆರಿಟೋನಿಯಂ ಇಫೆಕ್ಟಿವ್ ಪೆರಿಟೋನಿಯಲ್ ಸರ್ಫೇಸ್ ಏರಿಯಾ ಮತ್ತೆ ಅಲ್ಟ್ರಾ ಫಿಲ್ಟ್ರೇಷನ್ ಓಕೆ ನಾವು ಆಗಲೇ ನೋಡಿದ್ದೀವಿ ಫಸ್ಟ್ ಮಾಸ್ಟರ್ ಕ್ಲಾಸ್ ಅಲ್ಲಿ ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್ ಇನ್ ಎ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತಂದ್ರೆ ಇಟ್ ಈಸ್ ದಿ ಆಸ್ಮೋಟಿಕ್ ಗ್ರೇಡಿಯಂಟ್ ಆಸ್ಮೋಟಿಕ್ ಅಲ್ಟ್ರಾ ಫಿಲ್ಟ್ರೇಷನ್ ಇಸ್ ದ ಡ್ರೈವಿಂಗ್ ಫೋರ್ಸ್ ಮೆನ್ಷನ್ ದ ಟೈಪ್ಸ್ ಆಫ್ ಪೆರಿಟೋನಿಯಲ್ ಕ್ಯಾಥೆಟರ್ ದಿಸ್ ಹ್ಯಾಸ್ ಕಮ್ ಅಗೇನ್ ರಿಪೀಟೆಡ್ಲಿ ಟೈಪ್ಸ್ ಮತ್ತೆ ಮೆನ್ಷನ್ ದ ಪಾರ್ಟ್ಸ್ ನಂಬರ್ ಒನ್ ಸ್ಟ್ರೇಟ್ ಕಫ್ ಕ್ಯಾಥೆಟರ್ ಓಕೆ ದೀಸ್ ಟು ಆರ್ ಸ್ಟ್ರೇಟ್ ಕಫ್ ಕ್ಯಾಥೆಟರ್ಸ್ ನಂಬರ್ ಒನ್ ಟೈಪ್ ನಂಬರ್ ಒನ್ ಟೈಪ್ ನಂಬರ್ ಟೂ ಟೂ ಕಫ್ ಕ್ಯಾಥೆಟರ್ ಕಾಯಿಲ್ಡ್ ಕ್ಯಾಥೆಟರ್ ಕಾಯಿಲ್ಡ್ ಕ್ಯಾಥೆಟರ್ ಓಕೆ ನಂಬರ್ ತ್ರೀ ಈಸ್ ಸ್ವಾನ್ ನೆಕ್ ಕ್ಯಾಥೆಟರ್
Number four is Toronto Western catheter. These are the different types of peritoneal catheters. These are the different types. Number one, straight catheters. Number two, coiled catheters. Coiled agide idralli. Number three, okay, this is swan neck catheter. Number four is Toronto Western catheter. These are the four different types of peritoneal catheter. Types of peritoneal catheter or types of PD catheter. Andre ee answer baributtu. Next, different parts of peritoneal catheter. Different peritoneal dialysis yathra nodi idu abdomen idu. This lining is called peritoneum. Idakke naavu enu helthivi peritoneum anta helthivi. Okay. ಈ ಹೊಟ್ಟೆಯಲ್ಲಿ ನಾವು ಪೆರಿಟೋನಿಯಲ್ ಫ್ಲೂಯಿಡ್ ಅನ್ನ ಹಾಕ್ತೀವಿ. ಪೆರಿಟೋನಿಯಲ್ ಡಯಾಲಿಸಿಸ್ ಮಾಡಬೇಕಾದ್ರೆ ಪೆರಿಟೋನಿಯಲ್ ಫ್ಲೂಯಿಡ್ ಅಂತ ಹಾಕ್ತೀವಿ ನಾವು. ಓಕೆ, ಸೊ ದಿಸ್ ಈಸ್ ದ ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್. ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ನಾವು ಪಾರ್ಟ್ಸ್ ಆಫ್ ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್. ಅದು ಸಬ್ ಕ್ಯೂಟೇನಿಯಸ್ ಕಫ್ peritoneal cuff. Okay, this is the peritoneal cavity part. Okay, subcutaneous cuff, peritoneal cuff and peritoneal cavity, and these are the holes. Okay, these are the parts of a peritoneal dialysis catheter. Okay, dialysis membranes chapter na we'll see again as a separate master class, but I'll discuss other topics now before going to the dialysis membranes. Okay, this is next topic. What we are going to see is hemodialysis machine. This comes as a question mark. Mention the parts of hemodialysis machine. Yenen bartavu adralli andre ondu blood circuit and blood pump, dialysate delivery barutte. Okay, next safety monitors, next options, next system disinfection. So these are the parts of a hemodialysis machine. Mention the different parts of hemodialysis machine antandre these are the different parts of a hemodialysis machine. Okay, this is how hemodialysis works. Okay, patient in the now blood na tegithe horagade, this is the called the pre pump segment. Okay, pre pump ಇದು ಪಂಪ್, ಇದು ಬ್ಲಡ್ ಪಂಪ್. ಬ್ಲಡ್ ಪಂಪ್ಗಿನ ಮುಂಚೆ ಬರೋದು ಯಾವುದು? ಪ್ರೀ ಪಂಪ್, ಬಿಫೋರ್ ಪಂಪ್. ದಿಸ್ ಈಸ್ ದ ಪೋಸ್ಟ್ ಪಂಪ್ ಸೆಗ್ಮೆಂಟ್. ಪಂಪ್ ಆದ ನಂತರ ಬರೋದಕ್ಕೆ ನಾವೇನು ಹೇಳ್ತೀವಿ? ಪೋಸ್ಟ್ ಪಂಪ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಡಯಾಲೈಸರ್. ಡಯಾಲೈಸರ್ ಒಳಗಡೆ ಫ್ರೆಶ್ ಡಯಾಲಿಸೇಟ್ ಬರುತ್ತೆ, ಹೊರಗಡೆ ಯೂಸ್ ಡಯಾಲಿಸೇಟ್ ಹೊರಗಡೆ ಹೋಗುತ್ತೆ. ದಿಸ್ ಈಸ್ ಹೌ ಎ ಹಿಮೋಡಯಾಲಿಸಿಸ್ ಮಷಿನ್ ವರ್ಕ್ಸ್. ಓಕೆ, ಪೇಷಂಟ್ ಇಂದ ನಾವು ಬ್ಲಡ್ ಅನ್ನ ಹೊರಗಡೆ ತೆಗೆದು ಡಯಾಲೈಸರ್ ಅಲ್ಲಿ ನಾವು ಕಳಿಸ್ತೀವಿ. ಓಕೆ, ಈಚ್ ಡಯಾಲೈಸರ್ ಇಟ್ ಇಸ್ ಕಾಲ್ಡ್ ಅನ್ ಆರ್ಟಿಫಿಷಿಯಲ್ ಕಿಡ್ನಿ. ಡಯಾಲೈಸರ್ ಅಲ್ಲಿ ಮೆನಿ ಅಂದ್ರೆ ಅಪ್ ಟು 20,000 to 30,000 ಏನಿರ್ತಾವ ಅಂತಂದ್ರೆ ಹಾಲೋ ಫೈಬರ್ಸ್ ಇರ್ತಾವ. ದೀಸ್ ಹಾಲೋ ಫೈಬರ್ಸ್ ಆರ್ ಮೇಡ್ ಅಪ್ ಆಫ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ಸ್. ಓಕೆ, ದೀಸ್ ಹಾಲೋ ಫೈಬರ್ಸ್ ಆರ್ ಮೇಡ್ ಅಪ್ ಆಫ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ಸ್. ಓಕೆ, ಸೊ ನೆಕ್ಸ್ಟ್ ಡಯಾಲಿಸೇಟ್ ಒಂದು ಡೈರೆಕ್ಷನ್ ನಲ್ಲಿ ಬರುತ್ತೆ, ಬ್ಲಡ್ ಒಂದು ಡೈರೆಕ್ಷನ್ ನಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಸೊ ಅಲ್ಲಿ ಎಕ್ಸ್ಚೇಂಜ್ ಆದ ನಂತರ ದೆನ್ ಇಟ್ ವಿಲ್ ಗೋ ಬ್ಯಾಕ್ ಟು ದ ಪೇಷಂಟ್. ಸೊ ಇದರಲ್ಲಿ ಏನೇನು ಬರ್ತವೆ? ಪ್ರೀ ಪಂಪ್ ಸೆಗ್ಮೆಂಟ್, ದೆನ್ ಬ್ಲಡ್ ಪಂಪ್, ದೆನ್ ಡಯಾಲೈಸರ್, ದೆನ್ ನೆಕ್ಸ್ಟ್ ಡಯಾಲಿಸೇಟ್ ಡೆಲಿವರಿ ಸಿಸ್ಟಮ್, ದೆನ್ ನೆಕ್ಸ್ಟ್ ಪೋಸ್ಟ್ ಪಂಪ್ ಸೆಗ್ಮೆಂಟ್. ಸೊ ದಿಸ್ ಈಸ್ ಹೌ ಇಟ್ ಈಸ್. ಬ್ಲಡ್ ಕಮ್ಸ್ ಔಟ್ from the AV fistula. Okay, blood will come out from the AV fistula. Adrinda this is arterial pressure monitor, then this is the blood pump, this is the heparin pump. Okay, so idralli dialyzer inflow pressure monitor, then dialyzer, then air detector, then okay, then venous pressure monitor, then it is given back to the patient. So this is how, this is the diagram of a ಹೆಂಗೆ ಹಿಮೋಡಯಾಲಿಸಿಸ್ ಮಷಿನ್ ಇರುತ್ತೆ ಅಂದ್ರೆ ಬ್ಲಡ್ ಒಂದ್ ಕಡೆಯಿಂದ ಬರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಮಾನಿಟರ್ಸ್ ಬರ್ತಾವೆ ಅಂತ ಅನ್ನೋದನ್ನ ನಾನು ನೆನ್ಬಿಟ್ಕೋಬೇಕು. ಸೊ ಆರ್ಟ್ರಿಯಲ್ ಪ್ರೆಷರ್ ಮಾನಿಟರ್ ಒಂದ್ ಕಡೆ ಬರುತ್ತೆ, ಬ್ಲಡ್ ಪಂಪ್ ಫಸ್ಟ್ ಕಮ್ಸ್ ಆರ್ಟ್ರಿಯಲ್ ಪ್ರೆಷರ್ ಮಾನಿಟರ್ ಪ್ರೀ ಪಂಪ್ ಸೆಗ್ಮೆಂಟ್. ಆರ್ಟ್ರಿಯಲ್ ಪ್ರೆಷರ್ ಮಾನಿಟರ್ ಕಮ್ಸ್ ಇನ್ ದ ಪ್ರೀ ಪಂಪ್ ಸೆಗ್ಮೆಂಟ್. ಓಕೆ,
next there is blood pump, next heparin infusion, dialyzer inflow, then dialysate comes to the dialyzer, next post pump segment alli idella post pump segment, post pump aadmelin segment ge post pump segment anta helthivi. So this is how it will look like. A dialysis machine yav tara kaanutte andre ee tara kaanutte. Mention the different safety monitors. Different safety monitors in a dialysis machine. Antandre yavadu monitors for blood circuit, yavadu monitors for dialysate circuit. So these are the safety monitors in a dialysis machine. Adralli arterial pressure monitor, venous pressure monitor, venous air trap and air detector. These are the parts of a blood circuit, monitors in a blood circuit. Andre monitor antandre dialysis ago procedure anna monitor madlikke there will be few safety monitors. Okay, enadru hechu kadme aadre adrinda alarms bartav namage. So yav yav safety monitors irtav antandre ondu arterial pressure monitor, venous pressure monitor, venous air trap and air trap, that is monitors for blood circuit. Monitors for dialysis solution circuit yavdu conductivity, temperature, bypass valve, blood leak detector, dialysate pressure or transmembrane pressure detector. So these are the safety monitors. Next yavdu blood circuit consists of, adralli blood circuit alli, okay, these are the safety monitors. Mention the safety monitors, mention the safety monitors in a hemodialysis machine. This will come as a 5-mark question. It has also come as a 3-mark question. Already our questions discussed made the first master class only. So these are the questions which are come. Blood circuit consists of, blood circuit like pre-pump segment, roller pump segment, a pump alliro segment, roller pump segment, post-pump segment alli enen barthe heparin infusion line, pre-pump segment alli sample port mathe saline infusion. Inadru blood sample tegibekandre sample port mathe saline infusion. Okay, then outflow blood line alli venous air trap mathe pressure monitor. Okay, idu nodidivi, idalli nodri one sarthi. Okay, these are the things which upcome in a, okay, these are the things which appear in a hemodialysis circuit. Hemodialysis circuit alli blood circuit alli enena bartav andre all these things come in the blood circuit. Aa circuit alli blood circuit andre yavudu, this circuit is called the blood circuit. This circuit is called the blood circuit. Ee circuit alli enena bartav antandre these are the components of a blood circuit. Enenu pre pump segment, roller pump segment. Roller pump segment andre yavudu, idak now roller pump segment ant heltivi. Roller pump segment machine alli nodri, this is the roller pump segment. Roller pump segment aad nantara, okay, post pump segment, that is adralli heparin infusion line barutte. Elli barutta torustini ond sarthi. This is the heparin infusion line. Okay, heparin infusion line. Pump aad mele barutte heparin. Okay, this here. Heparin infusion line. This is where heparin infusion happens. Then outflow blood line. Okay, blood outflow blood line. This goes to the patient. Patient how to. Alarms in hemodialysis. This comes as a 5-mark question. Again, mention the different alarms in hemodialysis, in a dialysis machine. Adralli nenpittu kolli, blood alarms, dialysate alarms, other alarms. Blood alarms yav yav? Arterial pressure, venous pressure, transmembrane pressure, blood leak, air detector. Okay, blood alarms yav yav? Blood line alli alarms yav yav? Arterial pressure, venous pressure, transmembrane pressure, blood leak detector matte air detector alarm. Dialysate alarms yavadu, conductivity alarm and temperature alarm. ಇಷ್ಟಲ್ದೆ ಮತ್ತೆ ಬೇರೆ ಬೇರೆ ಯಾವ್ಯಾವ ಅಲಾರಮ್ಸ್ ಅಂದ್ರೆ ವಾಟರ್ ಫ್ಲೋ ಸರಿಯಾಗಿರಲಿಲ್ಲ ಅಂದ್ರೆ ವಾಟರ್ ಫ್ಲೋ ಅಲಾರಮ್, ಹಿಪಾರಿನ್ ಅಲಾರಮ್ ಅಂಡ್ ಪವರ್ ಫೇಲ್ಯೂರ್ ಅಲಾರಮ್. ದೀಸ್ ಆರ್ ದ ಅಲಾರಮ್ಸ್ ಇನ್ ಡಯಾಲಿಸಿಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್. ಪ್ರೆಪ್ ಎಡ್ ಅಂತ ನೀವು ಟೈಪ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ದ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂಡ್ ವಾಚ್ ದ ವಿಡಿಯೋಸ್. ಈ ಎಕ್ಸಾಮ್ ಮುಗಿಯೋವರೆಗೂ ನಾವು ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಐ ಥಿಂಕ್ ಯು ವಿಲ್ ಟೇಕ್ ಕಂಪ್ಲೀಟ್ ಅಡ್ವಾಂಟೇಜ್ ಆಫ್ ಇಟ್. ಪಾಸ್ ಇಟ್ ಆನ್ ಟು ಯುವರ್ ಫ್ರೆಂಡ್ಸ್ ಹೂ ಡೋಂಟ್ ನೋ ಅಬೌಟ್ ದಿಸ್, ಅಂಡ್ ಸೋ ದಟ್ ಈವನ್ ಅದರ್ಸ್ ವಿಲ್ ಬಿ, ಬೇರೆಯವರಿಗೂ ಕೂಡ ಇದರದ ಬೆನಿಫಿಟ್ ಆಗಲಿ ಅಂತ ಹೇಳಿ ಕೈಂಡ್ಲಿ ಪಾಸ್ ಆನ್ ದ ಮೆಸೇಜ್ ಟು ಎವ್ರಿಬಡಿ, ಸೋ ದಟ್ ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಹಿಮೋಡಯಾಲಿಸಿಸ್. ಹಿಮೋಡಯಾಲಿಸಿಸ್ ಅಂದ್ರೆ ಏನು,
what are the things we do in hemodialysis. Everybody, every student has to understand. Show this to all your friends so that avaru kuda exam alli nim taraha chenagi maadli anna drushtiyinda. I wish you all the best. We will have one more master class where we will be discussing few more important question and answers so that you will do very well in the examination. I have almost covered all the important questions. Important questions yav yav bartavu exam alli ellanu almost cover maadidini. I hope you will all do well in the examination. Thank you.